ರಾತ್ರಿ ಸುರಿದ ರಣಮಳೆಗೆ ಬಾಗಲಕೋಟೆ ಅಕ್ಷರಶಃ ತತ್ತರಿಸಿ ಹೋಗಿದೆ ಇದೀಗ ಬೆಣ್ಣೆಹಳ್ಳದ ಭೋರ್ಗರಿತ ಬಾದಾಮಿ ಮತ್ತು ಹುನಗುಂದ ಗುಳೇದುಗುಡ್ಡ ತಾಲೂಕುಗಳ ಜನರಿಗೆ ಸಂಕಷ್ಟದ ಮೇಲೆ ಸಂಕಷ್ಟವನ್ನ ತಂದಿಟ್ಟಿದೆ ಹುನಗುಂದದ ಗಂಜಿಹಾಳ ಗ್ರಾಮದಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿದೆ ಸಾವಿರಾರು ಎಕರೆಯಲ್ಲಿ ಬೆಳೆದಂತಹ ಬೆಳೆಗಳು ಕೂಡ ಈಗ ನೀರ್ಪಾಲಾಗಿದೆ ಪಾಲಾಗಿದೆ ಬಾಯಿಗೆ ಬರಲಿಲ್ಲ ಬರ್ಲಿಲ್ಲ ಅಂತಾರಲ್ಲ ಹಾಗೆ ಇನ್ನೇನು ಕೊಹ್ಲಿಗೆ ಬಂದಿತ್ತು ಬೆಳೆ ಎಲ್ಲವೂ ಕೂಡ ನೀರ್ಪಾಲು ಜಲಾವೃತ ಆಗಿರೋದು ನೋಡಿ ಇಡೀ ಗ್ರಾಮಕ್ಕೆ ಗ್ರಾಮವೇ ಮುಳುಗೋಗುವಂತಹ ಹಂತ ದೇವಸ್ಥಾನವನ್ನು ಕೂಡ ಬಿಟ್ಟಿಲ್ಲ ಮೂರು ದಿನಗಳ ನಿರಂತರ ರಾತ್ರಿಯ ಮಳೆ ಹಾಗೂ ಬೆನ್ನಿಹಳ್ಳದ ರೌದ್ರ ನರ್ತನ ಹೀಗಾಗಿ ಮಲಪ್ರಭಾ ನದಿ ಉಕ್ಕಿ ಹರಿಯುತ್ತಿದೆ ಹೀಗಾಗಿ ಬಾಗಲಕೋಟೆ ಜಿಲ್ಲೆಯ ಹುಣಗುಂದು ತಾಲೂಕು ಬಾದಾಮಿ ತಾಲೂಕು ಹಾಗೂ ಗುಳಿದಗುಡ್ಡ ತಾಲೂಕಿನ ಭಾಗದ ಜನರು ಸಂಕಷ್ಟ ಹೇಳ್ತೀರದಂತಾಗಿದೆ ಅದರಲ್ಲೂ ಹುಣಗುಂದು ತಾಲೂಕಿನಲ್ಲಿ ನಾವೀಗಿರ್ತಕ್ಕಂಥದ್ದು ನಾವಿರತಕ್ಕಂಥದ್ದು ಗಂಜಿಹಾಳ ಗ್ರಾಮದಲ್ಲಿ ಇದು ಹುನಗುಂದ ತಾಲೂಕಿನ ಗಂಜಿಹಾಳ ಗ್ರಾಮ ಎರಡು ಸಾವಿರದ ಏಳರಿಂದ ಇವರು ನಿರಂತರವಾಗಿ ಇದೇ ರೀತಿಯಾದಂಥ ನರಕಯಾತನೆಯನ್ನು ಅನುಭವಿಸುವಂತಾಗಿದೆ ಈ ಮಲಪ್ರಭೆಯ ಪ್ರವಾಹಕ್ಕೆ ಸಿಕ್ಕು ಇವರ ಜೀವನ ತತ್ತರಿಸಿ ಹೋಗಿದೆ ಅಂತ ಹೇಳ್ಬೋದು ಈಗಾಗಲೇ ಏನು ಗಂಜಿಹಾಳ ಗ್ರಾಮದ ನೂರಕ್ಕೂ ಹೆಚ್ಚು ಮನೆಗಳಿಗೆ ಈ ಪ್ರವಾಹ ಆತಂಕ ಪ್ರವಾಹ ಬಂದೊದಗಿರುವಂಥದ್ದು ನೀವು ನೋಡ್ತಾ ಇರ್ಬೋದು ಎಲ್ಲ ಮನೆ ಮಠಗಳನ್ನು ಬೀಗ ಹಾಕಿಕೊಂಡು ಬೀಗ ಜಡಿದು ಅವರು ಸುರಕ್ಷಿತ ಸ್ಥಳಗಳಿಗೆ ತೆರಳಿರ್ತಕ್ಕಂಥದ್ದು ಸುಮಾರು ಎರಡು ಸಾವಿರದ ಏಳು ಎರಡು ಸಾವಿರದ ಒಂಬತ್ತು ಹಾಗೂ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಈಗ ಇಪ್ಪತ್ತೆರಡು ಸುಮಾರು ನಾಲ್ಕೈದು ಬಾರಿ ಈ ಜನ ಇನ್ ಇಂತಹ ಪ್ರವಾಹಕ್ಕೀಡಾಗಿದ್ದಾರೆ ಅದರಲ್ಲೂ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಂಭವಿಸಿದಂತಹ ಪ್ರವಾಹಕ್ಕೆ ಈ ಜನ ಇಡೀ ಊರಿನ ಜನ ಬೇರೆಡೆಗೆ ಸ್ಥಳಾಂತರವಾಗಿದ್ರು ಆದ್ರೆ ಅಂತಹದ್ದೇ ಪರಿಸ್ಥಿತಿಯನ್ನ ಈ ಜನ ಈಗಾಗಲೇ ಅನುಭವಿಸುವಂತಾಗಿದೆ ನೀವು ನೋಡ್ತಾ ಇರಬಹುದು ಸಾಕಷ್ಟು ಪ್ರಮಾಣದ ಮನೆಗಳು ಈಗಾಗಲೇ ನೀರಲ್ಲೇ ನಿಂತು ನಶಿಸಿ ಹೋಗ್ತಾ ಇರ್ತಕ್ಕಂಥ ಅದೃಶ್ಯಗಳು ಅಂದ್ರೆ ಬಾಗಿಲುಗಳನ್ನು ಕಟಿಕೆ ಬಾಗಿಲುಗಳನ್ನು ಕೂಡಿಸಿರ್ತಾರೆ ಇದು ನೀರು ನಿಂತು ಬಾಗಿಲುಗಳೆಲ್ಲ ಹೋಗ್ತವೆ ಮನೆಯಲ್ಲಿ ಜೋಳ ಎಲ್ಲವೂ ನೀರು ಪಾಲಾಗಿವೆ ಮುಂದೆ ನಾವು ಹೇ ಏನ್ ಮಾಡೋಣ ಅನ್ನುವಂಥ ಸ್ಥಿತಿಯಲ್ಲಿ ಇಲ್ಲೆಲ್ಲ ಜನ ಈ ಭಾಗವನ್ನ ನೀವು ನೋಡೋದಾದ್ರೆ ಒಂದು ಕಡೆ ಇದು ಜನರ ನರಕ ಯಾತನೆ ಅನ್ನೋದಾದ್ರೆ ಮತ್ತೊಂದು ಕಡೆ ರೈತ ಸಮೂಹ ತೀವ್ರ ಸಂಕಷ್ಟಕ್ಕೆ ಸಿಲುಕಿಸುವಂತಹ ದೃಶ್ಯಗಳನ್ನ ನಿಮ್ಮ ಪಬ್ಲಿಕ್ ಟಿವಿ ಮೂಲಕ ನಾನು ತೋರಿಸ್ತಾ ಇದ್ದೀನಿ ಸುಮಾರು ಎರಡು ಸಾವಿರದ ಒಂಬತ್ತರಿಂದ ಇಂತಹ ನರಕ ಯಾತನೆಯನ್ನ ಇಲ್ಲಿಯ ರೈತ ಸಮೂಹ ಅನುಭವಿಸ್ತಾ ಇದೆ ಈಗಾಗಲೇ ಸಾವಿರಾರು ಎಕರೆ ಹುಣಗುನ್ ತಾಲೂಕಿನ ಸಾವಿರಾರು ಎಕರೆ ಭೂಮಿ ನೀರಲ್ಲೇ ನಿಂತು ನಶಿಸಿ ಹೋಗ್ತಾ ಇದೆ ಈಗ ಬೆಳೆದಂಥ ಈರುಳ್ಳಿ ಬೆಳೆ ಆಗಿರ್ಬೋದು ಕಬ್ಬು ಆಗಿರಬಹುದು ಗೋವಿನ ಜೋಳ ಆಗಿರಬಹುದು ಸಜ್ಜೆ ಆಗಿರಬಹುದು ಇಂತಹ ಎಲ್ಲ ವಾಣಿಜ್ಯ ಬೆಳೆಗಳಾಗಿರ್ಬೋದು ತೋಟಗಾರಿಕಾ ಬೆಳೆಗಳಾಗಿರ್ಬೋದು ಎಲ್ಲವೂ ನೀರಲ್ಲೇ ನಿಂತು ನಶಿಸಿ ಹೋಗ್ತಾ ಇರತಕ್ಕ ದೃಶ್ಯಗಳು ಸಾಮಾನ್ಯವಾಗಿ ಕಂಡು ಬರ್ತಾ ಇವೆ ಅಂದ್ರೆ ಬೆನ್ನಿಹಳ್ಳದ ರೌದ್ರ ನರ್ತನ ಮಲಪ್ರಭಾ ನದಿಗೆ ಅಧಿಕ ಪ್ರಮಾಣದ ನೀರು ಬಂದಿರೋದ್ರಿಂದ ಇಂತಹ ಪರಿಸ್ಥಿತಿ ಇಲ್ಲಿ ಉದ್ಭವಿಸಿರುವಂತದ್ದು ಇದಿಷ್ಟೇ ಅಲ್ಲ ಗ್ರಾಮಸ್ಥರಾಗಿರ್ಬೋದು ರೈತರಾಗಿರ್ಬೋದು ಮತ್ತೊಂದು ಸಂಕಷ್ಟವನ್ನು ಎದುರಿಸಿದ್ರೆ ಮತ್ತೊಂದು ಕಡೆ ಈ ಏನು ಮಲಪ್ರಭಾ ನದಿ ಆ ಮಠಕ್ಕೆ ಮತ್ತು ದೇವಸ್ಥಾನಕ್ಕೆ ಜಲ ಹೇರಿದೆ ಅಂತ ಹೇಳ್ಬೋದು ನೀವು ನೋಡ್ತಾ ಇರತಕ್ಕಂಥದ್ದು ಈಗಾಗಲೇ ಲಕ್ಕಮ್ಮ ದೇವಿ ದೇವಸ್ಥಾನ ಈ ದೇವಸ್ಥಾನ ಸಂಪೂರ್ಣವಾಗಿ ನೀರಿನಲ್ಲೇ ಮುಳುಗಿ ಹೋಗುವಂತ ಸ್ಥಿತಿಗೆ ಬಂದು ತಲುಪಿರ್ತಕ್ಕಂಥದ್ದು ನೀವು ನೋಡ್ತಾ ಇರಬಹುದು ಮಠದ ಏನು ದೇವಸ್ಥಾನದ ಮುಂಭಾಗದಲ್ಲಿ ಇರ್ತಕ್ಕಂತಹ ಕೋಣೆಗಳು ಭಕ್ತಾದಿಗಳಿಗೆ ಏನು ವ್ಯವಸ್ಥೆ ಮಾಡಿರ್ತಕ್ಕಂಥ ಕೋಣೆಗಳಿವೆ ಅದು ಸಂಪೂರ್ಣವಾಗಿ ಮುಳುಗಡೆ ಆಗುವಂತ ಸಾಧ್ಯತೆಯನ್ನ ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ನಾವಿರ್ತಕ್ಕಂಥದ್ದು ಈ ಭಾಗ ನೀವು ನೋಡೋದಾದ್ರೆ ಇಲ್ಲಿ ಅನ್ನದಾನೇಶ್ವರ ಮಠ ಅಂತ ಏನಿರ್ತಾ ಅಂತೀವಿ ಆ ಆ ಮಠ ಸಂಪೂರ್ಣವಾಗಿ ಆ ಮಠಕ್ಕೆ ನೀರು ನುಗ್ಗಿದೆ ಸಂಪೂರ್ಣವಾಗಿ ಮಠ ಈಗಾಗ್ಲೇ ಐದಾರು ಅಡಿಯಷ್ಟು ನೀರು ನುಗ್ಗಿದ್ರಿಂದ ಮಠವನ್ನು ಕೂಡ ಬಂದ್ ಮಾಡುವಂತಹ ಸ್ಥಿತಿ